ಇದೇನ್ರಿ ನಿಮ್ ಜುಬ್ಬದಲ್ಲಿ ಚೀಟಿ ಇದೆ? ಚೀಟಿನ ಯಾವುದೇ ಕೊಡ್ರಿ ಇಲ್ಲಿ. ಅಂದ್ರೆ ನನ್ ಒಡವೆ ಕದ್ದಿರೋದು ನೀವೇ? ಅದನ್ ಗಿರ್ವಿ ಇಟ್ಟು ದುಡ್ಡು ತಗೊಂಡಿದ್ದೀರಾ? ಶಾಂತಿ, ಅದು ಅದು ಥೂ ನಿಮ್ ಜನ್ಮಕ್ಕಿಷ್ಟು ಮನೆ ಎಲ್ಲ ನನ್ನ ನೆಕ್ಲೆಸ್ ನೆಕ್ಲೆಸ್ ಅಂತ ಹುಡುಕ್ತಾ ಇದ್ರು, ಗರಡು ಗಂಬ ತರ ಸುಮ್ಮನೆ ನಿಂತಿರ್ತಾ ಇದ್ರೆ ಹೊರತು ಒಂದ್ಸಲ ನಾನೇ ತಗೊಂಡಿದ್ದೀನಿ ಅಂತ ಹೇಳಕ್ಕಾಗ್ಲಿಲ್ವ ನಿಮ್ಗೆ? ನಿಮ್ಮಿಂದ ನಾನು ಎಷ್ಟು ಸಂಕಟ ಅನುಭವಿಸೋ ಹಾಗಾಯ್ತು. ಗುದ್ಗೋರ್ಮ ಮನೇಲಿ ಇದ್ದಾನೆ ಅಂತ ಗೊತ್ತಾಗದೆ ಪಾಪ ಆ ಪಮ್ಮಿ ಮೇಲೆ ನಾನು ಅನುಮಾನ ಪಟ್ಟು ಅವ್ಳು ನನ್ನ ಬಾರ್ದೆ ಎಲ್ಲ ಅಂದೆ. ನೀವು ನೀವು ಸರಿ ಇಲ್ಲ ರೀ, ನೀವು ನೀವು ಈ ರೀತಿ ಮೋಸ ಮಾಡಬಾರ್ದಾಗಿತ್ತು ನಂಗೆ. ನೀವು ಮನುಷ್ಯ ನೀವು ಸಾಕು ಸುಮ್ಮನೆ ರೀ. ಇನ್ನೇನ್ರಿ ಮಾತು ಕೇಳಿ ನಿಮ್ ತಲೆ ನಿಮ್ಮದೆಲ್ಲ ಕದಿಯುವಂತ ಕಷ್ಟ ಏನ್ರಿ ಬಂದಿತ್ತು ನಿಮ್ಗೆ? ಅಂತ ಕಷ್ಟ ನಿಮಗಿದ್ದಿದ್ರೆ ನನ್ನನ್ನು ಕೇಳಬೇಕಾಗಿತ್ತು. ನಾನು ದುಡ್ಡು ಕೊಡ್ತಾ ಇದ್ದೆ ನಿಮಗೆ. ಶಾಂತಿ, ನಾನು ನಿನ್ನನ್ನು ಕೇಳಿದೆ ಕಣೆ, ಅದನ್ನ ಏನು ಮಾತಾಡಲಿಲ್ಲ. ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು, ಬೇರೆ ದಾರಿಗೆ ಗೊತ್ತಾಗಲಿಲ್ಲ. ಏನು ಏನು ನಿಮ್ಗೆ ಅಂಥ ಅವಶ್ಯಕತೆ ಇದ್ದಿದ್ದು? ಬಾಯ್ ಬಿಡ್ರಿ. ಅವತ್ತು ನೀನು ನಿಮ್ಮ ಅಣ್ಣನ ಸಾಲದ ಕತೆ ಹೇಳದೆ ಹೋಗಿದ್ದಿದ್ರೆ ಇವತ್ತು ನಮ್ಮನೇಲಿ ಈ ಕತೆ ನಡೀತಾನೆ ಇರ್ಲಿಲ್ಲ ಕಣೆ. ಇಲ್ಲ ರೀ, ನೀವು ಯಾವುದೇ ಕಾರಣಕ್ಕೆ ಮಾಡಿದ್ರು ತಪ್ಪು ತಪ್ಪೆ. ನಾನು ಯಾವತ್ತು ನಿಮ್ಮನ್ನ ಕ್ಷಮಿಸಲ್ಲ, ಯಾವತ್ತು ಕ್ಷಮಿಸಲ್ಲ. ಶಾಂತಿ, ಶಾಂತಿ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಡೇವಿಡ್ ಮನೆ ಸರದಿ. ಅವ್ರ ಮನೆಗೆ ಆ ಮಗು ಹೋದ್ರೆ ಇನ್ನೂ ಏನೇನು ಎಡವಟ್ಗಳಾಗುತ್ತೋ, ಏನೇನು ಅವಾಂತರಗಳು ಕಾದಿದೆಯೋ ಗೊತ್ತಿಲ್ಲ. ಮೊದಲೇ ಆ ಡೇವಿಡ್ ದೊಡ್ಡ ಪಿವೋಟು, ತನ್ನನ್ನು ತಾನು ನೋಡ್ಕೊಳ್ಳೋದೇ ಅವನಿಗೆ ಕಷ್ಟ. ಇನ್ನು ಆ ಮಗುನ ದೇವರೇ ಕಾಪಾಡಬೇಕು. ನಿಜ ಮೋಹನ್, ನೀವು ಹೇಳೋದು ಮಗು ಅಂದರೆ ಅದೇನು ಬೊಂಬೆ ಅಲ್ಲ, ಅದಕ್ಕೂ ನಮ್ಮ ಹಾಗೆ ಜೀವ ಇದೆ. ಈಗ ಆ ಮಗು ಯಾರ ಮನೆಯಲ್ಲಿ ಬೆಳೀತಾ ಇದೆಯೋ ಅದು ಅಲ್ಲೇ ಬೆಳಿಬೇಕು. ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಓಡಾಡಿಸೋದು ಏನಿದನ್ ಚೆಂಡಾಟನ? ನೀವ್ ಹೇಳೋದು ಕರೆಕ್ಟು, ಆದ್ರೆ ಈ ನಿಜ ನಮ್ಮ ಓನರ್ ಗೊತ್ತಿಲ್ವಲ್ಲ. ಕಡ್ಡಿ ತುಂಡಾದಂಗೆ ಒಂದೊಂದು ವಾರ ಒಬ್ಬೊಬ್ರ ಮಗುನ ಇಟ್ಕೋಬೇಕು ಅಂತ ಟರ ಹೊಡಿಸ್ಬಿಟ್ಟಿದ್ದಾರೆ. ನಾನು ಓನರ್ ಹತ್ರ ಮಾತಾಡ್ತೀನಿ. ಮೊದ್ಲೇ ಡೇವಿಡ್ ಇರ್ರೆಸ್ಪಾನ್ಸಿಬಲ್ ಪರ್ಸನ್. ಅವ್ರ ಮನೆಗೆ ಮಗುನ ಕಳಿಸೋದು ಅಂತಂದ್ರೆ ಇಟ್ಸ್ ಎ ಇಡಿಯಾಟಿಕ್ ನಾನ್ ಸೆನ್ಸ್. ಶಂಕರ್ ನೋಡಿ, ಮಗು ಮನೆಗೆ ಬಂದ್ಮೇಲೆ ಡೇವಿಡ್ ಬದಲಾದ್ರೂ ಆಗ್ಬೋದು. ನೋಡಿ, ಮಗು ಮನೆಗೆ ಬಂದ್ಮೇಲೆ ಡೇವಿಡ್ ಬದಲಾದ್ರೂ ಆಗ್ಬೋದು. ಯಾಕೆಂದ್ರೆ ಇಷ್ಟು ದಿವಸ ಅವನಿಗೆ ಜವಾಬ್ದಾರಿ ಇರಲಿಲ್ಲ, ಈಗ ಮಗು ಮನೆಗೆ ಬಂದ್ಮೇಲೆ ಚೇಂಜ್ ಆದ್ರೂ ಆಗ್ತಾನೆ. ನೋಡು ರಜು, ನಿನ್ನ ಮಾತು ಮೀನು ನೆಲದ ಮೇಲೆ ನಡೆಯುತ್ತೆ ಅನ್ನೋಷ್ಟೇ ಸುಳ್ಳು. ಅಯ್ಯ ಮೋನಾ, ಇದು ಕಲಿಯುಗ ಕಣ, ಏನು ಬೇಕಾದರೂ ಆಗ್ಬೋದು. ಗಂಡಸು ಹೆಂಗಸಾಗ್ಬೋದು, ಹೆಂಗಸು ಗಂಡಸಾಗ್ಬೋದು. ಮೊನ್ನೆ ಒಂದು ವಿಚಿತ್ರ ನಡೀತು, ಹೇಳ? ಯಾವುದೋ ಮ್ಯಾಗ್ಝಿನ್ ಅಲ್ಲಿ ಓದ್ದೆ, ಸಮುದ್ರದಲ್ಲಿ ನೀರು ಕಡಿಮೆ ಆಗಿ ಅಲ್ಲಿದ್ದ ಆಕ್ಟೋಪಸ್ ಎಲ್ಲ ದಡದಲ್ಲಿರೋ ಮರ ಹತ್ತಿ ಜೀವನ ಮಾಡ್ತಾ ಇದಾವಂತೆ. ಆಕ್ಟೋಪಸ್ ಒಂಥರ ಮೀನ್ ತಾನೆ, ಅವೇ ದಡದಲ್ಲಿರೋ ಮರ ಹತ್ತಿ ಜೀವನ ಮಾಡ್ತವೆ ಅಂದ್ರೆ
ಇನ್ನು ಡೇವಿಡ್ ಗುಂಡು ಬಿಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ. ನೀನೇನೇ ಹೇಳ, ನನಗಂತೂ ಡೇವಿಡ್ ಮೇಲೆ ನಂಬಿಕೆ ಬರೋದೇ ಇಲ್ಲ. ಏ ಮೋನ, ನಿನ್ ನಂಬಿಕೆ ಅಪನಂಬಿಕೆ ನನಗೆ ಬೇಕಾಗಿಲ್ಲ ಕಣ. ರಾಜು, ಈಗ ನಾವ್ ಮಾತಾಡ್ತೀವೋ ಬಿಡ್ತೀವೋ, ನಾಳೆ ಆ ಮಗು ಡೇವಿಡ್ ಮನೆ ಹೋಗೋದಂತೂ ಸತ್ಯ ತಾನೇ? ಹೌದು. ಅಂದ್ಮೇಲೆ ಡೇವಿಡ್ ಏನ್ ಮಾಡ್ತಾನೆ, ಮಗುನ್ ಹೇಗ್ ನೋಡ್ಕೊಂತಾನೆ ಎಲ್ಲ ನಾಳೆ ಗೊತ್ತಾಗತ್ತೆ. ಸುಮ್ನೆ ಅವನ ವಿಷಯವಾಗಿ ನಾವ್ಯಾಕ ಜಗಳ ಆಡ್ಬೇಕು? ಹೋಗ್ ಮಲ್ಕೊಳ್ಳಿ ಶಂಕರ್, ನೀವು ಮಲ್ಕೊಳ್ಳಿ. ಶಾಂತೆ, ನಾನ್ ತಪ್ಪು ಮಾಡಿದ್ದೀನಿ ನಿಜ, ಅದ್ರ ದಯವಿಟ್ಟು ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ ಕಣೆ ನನ್ಗೆ. ಇನ್ ಸ್ವಲ್ಪ ಹೊತ್ತಿಗೆ ಈ ಮಗುನು ಹೊರಟೋಗತ್ತೆ, ನೀನು ನನ್ ಜೊತೆ ಮಾತಾಡಲ್ಲ ಅಂತಂದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ ಕಣೆ. ಮತ್ತೆ ನಮ್ಮಅಮ್ಮ ನನ್ಗೆ ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ ನೆಕ್ಲೆಸ್ ಅದು, ಅದನ್ನ ಗಿರ್ವಿ ಅಂಗಡಿ ಇಡೋದಕ್ಕೆ ನಿಮ್ಗೆ ಹ್ಯಾಕ್ ಮನ್ಸು ಬಂತು? ಹೇಳದ್ನಲ್ಲ ಶಾಂತಿ, ನನ್ನ ಕವನ ಸಂಕಲನದ ಪುಸ್ತಕ ಬಿಡುಗಡೆ ಆಗುತ್ತೆ ಅನ್ನೋ ಆಸೆಯಿಂದ ನಾನು ಈ ತರ ಕೆಲಸ ಮಾಡಿಬಿಟ್ಟೆ. ಯಾರಿಗೂ ಹೇಳ್ದೆ ಕೇಳ್ದೆ ಬುದ್ಧಿವಂತಿಕೆ ಮಾಡಿದ್ರೆ ಹೀಗೆ ಲದ್ದಿ ತಿನ್ಬೇಕಾಗತ್ತೆ. ಈಗ ನನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನನೂ ಇಲ್ಲ. ಮೊದಲು ನನ್ನ ಒಡವೆ ಬಿಡಿಸ್ಕೊಡಿ, ಅದು ನನ್ನ ತವ್ರ ಮನೆ ನೆನಪು. ಆಮೇಲೆ ನಾನು ಯೋಚನೆ ಮಾಡ್ತೀನಿ ನಿಮ್ ಜೊತೆ ಮಾತಾಡ್ಬೇಕೋ ಬೇಡ್ವೋ ಅಂತ. ಶಾಂತಿ, ಇಷ್ಟೊಂದು ಕಠೋರ ಆಗ್ಬೇಡ್ವೆ. ಇನ್ಯಾವತ್ತು ಇನ್ಯಾವ ಕೆಲ್ಸನು ನಿನ್ನ ಕೇಳದೆ ಮಾಡೋದಿಲ್ಲ ಕಣೆ. ನನ್ನ ನಂಬೆ ಶಾಂತಿ. ಮತ್ತೆ ಒಡವೆ ದಿಢೀರಂತ ಸರ ತಗೊಂಬಂದು ಕೊಡು ಅಂದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲೆ? ನೀನು ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ನಾನು ಮತ್ತೆ ಯಾರ ಹತ್ರ ಆದ್ರೂ ಸಾಲ ಮಾಡ್ಬೇಕಾಗತ್ತೆ. ಮತ್ತೆ ಆ ರೆಡ್ಡಿ ಅಂತವ್ರು ಯಾರಾದ್ರೂ ಮನೆ ಹತ್ರ ಬರ್ತಾರೆ, ಅದನ್ನ ಮುಚ್ಚಾಕೋದಿಕ್ಕೆ ನಾನು ಮತ್ತೆ ಈ ತರ ಕೆಲಸ ಮಾಡ್ಬೇಕಾಗತ್ತೆ. ನೀನೇ ಯೋಚನೆ ಮಾಡೆ. ಸರಿ, ನಿಮ್ಗೆ ನಾನು ಒಡವೆ ಬಿಡಿಸ್ಕೊಡೋದಕ್ಕೆ ಅದ್ ಎಷ್ಟ್ ಟೈಮ್ ಬೇಕು ಅಂತ ಕರೆಕ್ಟ್ ಆಗಿ ಹೇಳ್ಬಿಡಿ, ಆಗತ್ತಾ? ನನಗೆ 3 ತಿಂಗಳು ಟೈಮ್ ಕೊಟ್ಬಿಡು, ಅಷ್ಟ್ರಲ್ಲಿ ಬಿಡಿಸ್ಕೊಟ್ಬಿಡ್ತೀನಿ. ನಿಜವಾಗ್ಲು ಒಂದ್ ದಿನ ಏನಾದ್ರೂ ಲೇಟ್ ಆದ್ರೆ ಅವಾಗ ನಾನು ಏನ್ ಮಾಡ್ತೀನಿ ಅಂತ ಈಗ ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಲೇಟ್ ಆಗೋಕ್ ಚಾನ್ಸ್ ಇಲ್ಲ, ನಮ್ಮ ಕಾಳಿದಾಸ ನನಗೆ ದಾರಿ ತೋರಿಸ್ತಾರೆ. ಮಗುನ್ ಕರ್ಕೊಂಡು ಹೋಗಕ್ ಆಗ್ಲೇ ಬಂದೆ ಬಿಟ್ಟ. ಏನ್ ಸ್ವಾಮಿ ಡೇವಿಡ್, ಮಾತಾಡಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ, ಬರೆಯ ಒಳಗ್ ಬಂದು ಮೇ ಐ ಕಮ್ ಇನ್ ಅಂತ ಕೇಳ್ತೀರಾ, ಏನ್ ಹೇಳ್ಬೇಕು ನಿಮ್ಗೆ? ಐ ಆಮ್ ಸಾರಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹಾಯ್ ಸ್ವೀಟ್. ಏನು ಡೇವಿಡ್ ಕುಡ್ದಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಇವತ್ತು ಕುಡ್ದಿಲ್ಲ. ಏನ, ನೀವು ನಿಜವಾಗ್ಲೂ ಕುಡ್ದಿಲ್ವಾ? ಎಸ್, 400% ಕುಡ್ದಿಲ್ಲ. ಪ್ರಪಂಚದ 8ನೇ ಅದ್ಭುತ. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಕವಿಗಳೆ, ಮಗುನ ನಾನು ಕರ್ಕೊಂಡು ಹೋಗ್ಬೋದಾ? ಓ, ನಿಮಗೆ ಕಷ್ಟ ಅನ್ನೋ ನಷ್ಟನೋ, ಮಗುನಂತೂ ನಾವು ಕಳಿಸ್ಕೊಳ್ಳೇಬೇಕಲ್ವಾ? ಅಂದ್ರೆ ಡೇವಿಡ್ ಮೇಲ್ ಡೌಟ್? ಛೇ 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 ಛೇ, ಡೌಟ್ ಖಂಡಿತವಾಗ್ಲೂ ಇಲ್ಲ. ತಗೊಳ್ಳಿ ಮಗು. ಇವತ್ತಿಂದ ನಿನ್ ನನ್ ಗೆಸ್ಟ್. ಏನ್ ಹಾಗೆ ಸುಮ್ನೆ ನಿಂತು ಬಿಟ್ರೆ? ಮಗು ಬಟ್ಟೆ,
ಪೇಪರ್ಸು ಅಗ್ರಿಮೆಂಟು ಸಿಗ್ನೇಚರು ರೀ ಹೋಗಿ ತಂದ್ಕೊಡಿ ಅದೆಲ್ಲ. ತರ್ತೀನಿ ಒಂದು ನಿಮಿಷ ಬಂದೆ. ತೋಳಿ ಡೇವಿಡ್ ಅಲ್ಲಿ ಸ್ವಲ್ಪ ಮಗು ನೆತ್ಕೊಳಿ. ಬಲ್ಲು ಪುಟ್ಟಮ್ಮ ಬಲ್ಲು ಪುಟ್ಟಮ್ಮ ಅಲ್ಲಲ್ಲ ಅಂಕಲ್ಗೆ ಪೆನ್ ಕೊಡು ಸೈನ್ ಮಾಡ್ತಾರೆ. ಹಾಂ ಕೊಡು 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 ಕೊಡು. ಇದೇನು ಡೇವಿಡ್ ಕೈ ಇಷ್ಟು ನಡುತ್ತಾ ಇದೆ? ಆಫ್ಟರ್ ಸೋ ಮೆನಿ ಇಯರ್ಸ್ ಇವತ್ತು ಕೊಡ್ದಿಲ್ಲ, ಹಾಗಾಗಿ ಫುಲ್ ಆಫ್ ಶೇಕಿಂಗ್ಸ್. ಪೆನ್ನು ತಮ್ಮದೇ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಪುಟ್ಟ ಪುಟ್ಟಮ್ಮ ನಾನು ಬರ್ತೀನಿ. ಗುಡ್ ಲಕ್. ಈ ಮನುಷ್ಯ ನಿಜವಾಗ್ಲೂ ಕುಡ್ದಿಲ್ವಾ ಶಾಂತಿ? ಕತ್ತೆ ಬೂದಿಯಲ್ಲಿ ಬಿದ್ದು ಹೊರಳಿದ ತಕ್ಷಣ ಅದು ಶಿವಶರಣ ಅನ್ನಿಸ್ಕೊಳ್ಳೋದಿಲ್ಲ. ಇದೆಲ್ಲ ಎಷ್ಟೊತ್ತು ನೀನೇ ನೋಡುವೆ ಅಂತೆ. ಹಾಗಾದ್ರೆ ಮತ್ತೆ ಕುಡಿತಾನ? ಅದು ಅವನು ಹುಟ್ಟು ಗುಣ, ಸುಟ್ಟರು ಹೋಗೋದಿಲ್ಲ ಕಣೆ. ಇಲ್ಲ ರೀ, ಇವ್ರು ನೋಡ್ತಾ ಇದ್ರೆ ಪಾಪ ಬದಲಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಬದಲಾದ್ರೆ ಒಳ್ಳೇದು, ಮುಂದೆ ಮಗು ಹೇಗಪ್ಪ ಅಂತ ಯೋಚನೆ ಮಾಡೋದಾದ್ರೂ ತಪ್ಪತ್ತೆ. ಮಗು ಬಗ್ಗೆ ಯೋಚನೆ ಆಗಿರ್ಲಿ, ನಿಮ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಮ್ಮಿ. ಹೇಗಪ್ಪ ಇವ್ರ ಜೊತೆ ಸಂಸಾರ ಮಾಡೋದು? ಚಿನ್ನ ಆಯ್ತು ಬಿಡಪ್ಪ, ಅಂದ್ರೆ ನಿಂಗೆ ಚಾಕ್ಲೇಟ್ ತಗೊಂಡ್ಬಿಡೋಣ. ಚಾಕ್ಲೇಟ್ ಬೇಡ, ಒಂದು ಕೆಲಸ ಮಾಡೋಣ, ಇದನ್ನೆಲ್ಲ ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ಆಮೇಲೆ ಹೋಗಿ ಚಾಕ್ಲೇಟ್ ತಗೊಂಡ್ಬಿಡ. ಓಕೆನಾ? ಓ ಬಾರಿ ಚ ನಂಗೇನು ನಷ್ಟ ಇಲ್ಲ, ಆದ್ರೆ ಆ ಮಗು ಬಗ್ಗೆ ಪಾಪ ಅನ್ಸುತ್ತೆ. ಏನಂದೆ? ಮಗು ಬಗ್ಗೆ ನಿನ್ಗೆ ಪಾಪ ಅನ್ನಿಸ್ತಾ ಇದೆಯಾ? ಇದೇನೆ ಇದು, ಇದ್ದಕ್ಕಿದ್ದಾಗೆ ಕಥೆನೆ ಚೇಂಜ್ ಆಗ್ತಾ ಇದೆ. ಯಾಕೆ ನನ್ ಮಗು ಬಗ್ಗೆ ಯೋಚನೆ ಮಾಡಬಾರ್ದಾ? ಅಲ್ಲ ಕಣೆ, ಆ ಮಗು ಒಂದ್ ವಾರ ನಮ್ಮ ಮನೇಲಿ ಇದ್ದಾಗ ಒಂದ್ ದಿವಸನೂ ಅದ್ರ ಕಡೆ ತಿರುಗಿ ನೋಡ್ಲಿಲ್ಲ. ಈಗ ಪಾಪ ಅಂತಿದ್ಯಲ್ಲ ನೋಡಿ, ಸ್ವಲ್ಪ ಆಯ ತಪ್ಪಿದ್ರು ಮಗು ದಬಾರ್ ಅಂತ ಕೆಳಗ್ ಬಿದ್ಬಿಟ್ಟಿರೋದು. ಆ ಕುಡ್ಕನ್ ಕೈಯಲ್ಲಿ ಮಗು ಕೊಟ್ರೆ ಅವನ್ ಏನ್ತಾನೆ ಮಾಡ್ತಾನೆ? ಕುಡ್ದು ಬಾಟ್ಲಿನ ಬಿಸಾಕ್ದಾಗೆ ಮಗುನ್ ಬಿಸಾಕ್ ಬಿಡ್ತಾನೆ ಅಷ್ಟೇ. ಎಸಿಲಿ ಬಿಡ, ಅದರಿಂದ ನನ್ಗೂ ನಿನ್ಗೂ ಏನಾದ್ರೂ ನಷ್ಟನ? ಸುಮ್ನೆ ನನ್ ನಿದ್ದೆ ಹಾಳ್ ಮಾಡ್ಬೇಡ. ರೀ 8 ಗಂಟೆ ಆಯ್ತು ಮತ್ತೆ ಬಿದ್ಕೊಳ್ತಿದ್ರಲ್ಲ, ಎದ್ದೇನ್ರಿ ಮೇಲೆ? ರೀ ನಂಗನ್ಸತ್ತೆ ಡೇವಿಡ್ ಮನೆಯಿಂದ ಮಗು ಬೇರೆ ಯಾರ ಮನೆಗೂ ಹೋಗೋದೇ ಇಲ್ಲ ಅಂತ. ಕೇಳಿಸ್ತಾ? ಏನಾಗಿದೆ ನಿಮಗೆ ಇವತ್ತು? ಆ ಡೇವಿಡ್ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ದಯವಿಟ್ಟು ನನ್ನ ನಿದ್ದೆನ ಕೆಡಿಸ್ಬೇಡ, ಇಲ್ಲಿಂದ ತೊಲ್ಗೋ. ಅಯ್ಯ ಹುಡ್ದಾಗ್ಲಿ ನನ್ನ ನಿದ್ದೆನೆ ಕಾಣ್ದಂಗ ಆಡ್ತಾರೆ ಕುಂಭಕರ್ಣನ ವಂಶದವ್ರು, ಬಿದ್ಕೊಂಡು ಸಾಯ್ರಿ. ನನಗೆ ಗೊತ್ತು ಇವಯ್ಯ ಏನಾದ್ರೂ ಒಂದ್ ಎಡವಟ್ ಕೆಲಸ ಮಾಡೇ ಮಾಡ್ತಾನೆ ಅಂತ. ಮಾಡಬಾರ್ದನ್ನ ಮಾಡಿ ಅವನ್ ಜೈಲ್ಗೆ ಹೋಗ್ಬಿಡ್ಬೇಕು. ಚಿನ್ನ ಇದೆ ಈ ಡೇವಿಡ್ ಜನ ಅರಮನೆ, ಇನ್ಮೇಲೆ ನೀನು ಇಲ್ಲೇ ಇರ್ತೀಯ. ಇನ್ಮೇಲೆ ನಾನು ನೀನು ಫ್ರೆಂಡ್ಸ್ ಅಂತ. ಓಕೆನಾ? ಹಲೋ. ಓ ಕೊಟ್ರೆ ಕಟ್ಟಲ್ಲಿ ಚುಚ್ಚುತ್ತೆ.
ಆಗ ನಿಂಗೆ ನೋವಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಉದ್ಯೋಗನ ಓಕೆನಾ? ನಿಮ್ಗೆ ಕೂತಿರೋ ನಾನು ಹೋಗಿ ಶಿವಕ್ಕೆ ತಗೊಂಡ್ಬರ್ತೀನಿ, ಆಮೇಲೆ ಇಬ್ರು ಶೇವ್ ಮಾಡ್ಕೊಂಡ್ಬಿಡೋಣ. ಬೇಡ ಬೇಡ ಬೇಡ, ನಾನು ಶೇವ್ ಮಾಡ್ಕೋತೀನಿ, ನೀನ್ ನೋಡ್ತೋ. ಹ್ಮ್ ಬಂದೆ.